ನೋಡಿ ಅವರ ಮಾತು ಇವರ ಮಾತು ಅಂತ ನೀವು ಚರ್ಚೆ ಮಾಡಿಕೊಂಡು ನಿಲ್ಲಿಕ್ಕಿಲ್ಲ ಮಾರಾರೆ ಇಲ್ಲಿ ಸತ್ಯ ಅರ್ಥ ಮಾಡ್ಕೋಬೇಕು ಆಯ್ತು ಅದನ್ನ ಹೇಳ್ತಾ ಇದ್ದಾರೆ ಮತ್ತೆ ಮತ್ತೆ ಅದನ್ನ ಯಾಕೆ ಹೇಳ್ತೀರಿ ಸರ್ಕಾರದ ಎಲ್ಲರೂ ಕೂಡ ಅದನ್ನ ಹೇಳ್ತಿದ್ದಾರೆ ಮತ್ತೆ 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 ಚರ್ಚೆ ಬೇಡ ಆಯ್ತು ಅದನ್ನ ಹೇಳ್ತಿದ್ದಾರೆ ಆ ಹಣವನ್ನ ತರಿಸ್ತೀನಿ ಅಂತ ಎಲ್ಲರೂ ಕೂಡ ಅದನ್ನ ಹೇಳ್ತಾ ಇದ್ದಾರೆ 15 ಲಕ್ಷ ರೂಪಾಯಿ ಕೊಡ್ತೀನಿ ಆಯ್ತು ಅದು ಗೊತ್ತಾಯ್ತು ಅಪ್ಪ ಅವರು ಹೇಳಿದ ಆ ಸಂಗತಿಯನ್ನ ಆಯ್ತು ಆ ಸತ್ಯ ಹೇಳಿದ್ದವರು ಅವರು ಹೇಳಿದ ಕಪ್ಪು ಹಣವನ್ನ ತರಬೇಕಾದ್ರಿಂದ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದು ಈಗ ಸರ್ ನಾನು ಸದನ ಸದಸ್ಯ ಇದ್ದೇನೆ ಮಾತಾಡಕ್ಕೆ ಅವಕಾಶ ಕೊಡಿ ಅವ್ರು ಕೇಳಿ ಉತ್ತರ ಹೇಳ್ತಾನೆ ನಾನು ಉತ್ತರ ಹೇಳಕ್ ಸಮರ್ಥ ಇದ್ದೇನೆ ಅಶೋಕ್ ಉತ್ತರ ಹೇಳಲ್ಲ ಈಗ ಪ್ರತಿ ಭಾಷಣದಲ್ಲಿ ಸಹ ಎಲ್ಲರೂ ಸಹ ಬಿಡ್ತಾ ಇರ್ತೀರಿ 15 ಲಕ್ಷ ಅಕೌಂಟ್ ಹಾಕ್ತೇನೆ ಅಂತ ಹೇಳಿದ್ದಾರೆ ನಿಮ್ಮ ಹತ್ರ ಏನಾದ್ರೂ ಪ್ರೂಫ್ ಇದ್ರೆ ತೋರಿಸಿ ಮಾತಾಡಿ ಹಿಂದಿ ತಿಳ್ಕೊಳ್ಳಿ ಸ್ವಲ್ಪ ಈಗ ಈಗ ಇಷ್ಟು ಇದರ ಬಗ್ಗೆ ಚರ್ಚೆ ಮಾಡಿ ವೇದವ್ಯಾಸ್ ವೇದವ್ಯಾಸ್ ಅವ್ರೆ ಒಂದ್ ನಿಮಿಷ ಕೂತ್ಕೊಳ್ಳಿ ಆಯ್ತು ಅದೆಲ್ಲ ನಾನು ಹೇಳ್ದು ಕೇಳಿ ಈಗ ಯಾರು ಆಯ್ತು ವೇದವ್ಯಾಸ್ ಕೂತ್ಕೊಳ್ಳಿ ಒಂದ್ ಸೆಕೆಂಡ್ ಈಗ ಯಾರು ಏನನ್ನು ಹೇಳಿದ್ದಾರೆ ಯಾವ ವಿಚಾರಗಳಿದೆ ಎಲ್ಲ 2013 ಚುನಾವಣೆ ಪ್ರಾರಂಭ ಮಾಡಿದರೆ ಎಲ್ಲ ಕೂಡ ಕೈಗೆ ಸಿಗ್ತದೆ ಇದರಲ್ಲಿ ಆದ ಕಾರಣ ನೀವೊಂದು ಆಧಾರ ಇಟ್ಟುಕೊಂಡು ತಾವು ಹೇಳಿರ್ಬೋದು ವಿಚಾರ ಏನಂತ ಹೇಳಿ ಅವ್ರು ಹೇಳ್ತಾರೆ ನಮಗೇನು ಪ್ರೂಫ್ ಏನಾದರೂ ಕೊಡಿ ಅಂತ ಕೇಳ್ತಾ ಇದ್ದಾರೆ ಆದರೆ ಏನೋ ತಮ್ಮ ಇದ್ದರೆ ಮತ್ತು ಅದವ್ರಿಗೆ ಮುಟ್ಟಿಸಿದರೆ ಆಯಿತು ಆ ವಿಚಾರ ಸಂಬಂಧಪಟ್ಟ ಹಾಗೆ ಈಗ ಈ 15 ಲಕ್ಷನೇ ಇಲ್ಲಿ ಇಟ್ಕೊಂಡು ಮಾಹಿತಿ ಕೊರತೆಯಿಂದ ಇಲ್ಲಿ ಚರ್ಚೆ ಮಾಡಬಾರ್ದು ನೆಕ್ಸ್ಟ್